ಆತ್ಮ ಸಂಜೀವಿನಿಯ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಸಮಸ್ಯೆ ಬಂತು ಅಂತ ಹೆದರಬಾರ್ದು, ಕಷ್ಟ ಬಂತು ಅಂತ ಸುಮ್ಮನೆ ಕೂತ್ಕೋಬಾರ್ದು, ಅದನ್ನು ಎದುರಿಸಲೇಬೇಕು, ಗೆದ್ದು ಮುಂದೆ ಸಾಗಲೇಬೇಕು. ಆಗಲೇ ನಮಗೆ ಸಿಗೋದು ನೆಮ್ಮದಿಯ ಜೀವನ. ನಮ್ಮ ಈ ಪ್ರಯತ್ನಕ್ಕೆ 100ಕ್ಕೆ 100ರಷ್ಟು ಸಹಾಯ ಮಾಡೋದೇ ನಮ್ಮ ಆತ್ಮ ಸಂಜೀವಿನಿ. ಆತ್ಮ ಸಂಜೀವಿನಿ. ಆತ್ಮಚಿಕಿತ್ಸೆ ಇದು ನೋಡೋದಕ್ಕೆ ತುಂಬ ಸಿಂಪಲ್ ಅಂತ ಅನ್ಸುತ್ತೆ, ಆದರೆ ಇದ್ರ ಹಿಂದೆ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿಯವರ ಸಾಧನೆ ಹಾಗೂ ಶ್ರಮ ತುಂಬಾ ಇರುತ್ತೆ. ಎಲ್ಲೂ ಪರಿಹಾರವಾಗದ ಸಮಸ್ಯೆಗಳನ್ನ ಸಮರ್ಥವಾಗಿ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿಯವರು ಪರಿಹಾರ ಮಾಡ್ತಾ ಇದ್ದಾರೆ. ಈಗ ನಿಮ್ಮ ಸಮಸ್ಯೆಗಳಿಗೆ ಹಾಗೂ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಎಂದಿನಂತೆ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್. ನಮಸ್ಕಾರ. ನಮಸ್ಕಾರ ಡಾಕ್ಟರ್. ಕಾರ್ಯಕ್ರಮದ ಮೊದಲನೇ ಪ್ರಶ್ನೆ, ಪೂರ್ಣಿಮಾ ಅಂತ ಫೋನ್ ಮಾಡಿದ್ರು, ಅವರು ಚಳ್ಳಕೆರೆಯಿಂದ ಫೋನ್ ಮಾಡಿದ್ರು. ಅವ್ರ ಸಮಸ್ಯೆ ಅಂತ ಹೇಳಿದ್ರೆ ಈಗ 4 ವರ್ಷ ಆಗಿದೆ ಅವ್ರ ಮದುವೆ ಆಗಿ, ಬಟ್ 2 ಸಲ ಅವರು ಕನ್ಸೀವ್ ಆಗಿದ್ದಾರೆ, ಆದರೂ ಕೂಡ 2 ತಿಂಗಳಲ್ಲೇ ಹೊಟ್ಟೆ ಒಳಗೆ ಮಗು ಉಸಿರಾಟ ನಿಂತು ಹೋಗ್ತಾ ಇದೆಯಂತೆ. ಸೊ ಇದು ಏನು ಅಂತ, ಕಾರಣ ಏನಿರ್ಬೋದು ಅಂತ ಎಲ್ಲ ಸ್ಕ್ಯಾನು ಎಲ್ಲ ಮಾಡಿದ್ರೆ ಡಾಕ್ಟ್ರಿಗೆ ಅದೇನು ಅದು ರೀಸನ್ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸೊ ಇದಕ್ಕೆ ಯಾವ ರೀತಿ ಪರಿಹಾರ ಪಡ್ಕೋಬೇಕು ಅನ್ನೋದು ಒಂದು ಸಮಸ್ಯೆ. ಇಲ್ಲ, ಈ ರೀತಿ ಪ್ರೆಗ್ನೆನ್ಸಿಲಿ ಭಾಳಷ್ಟು ಸಮಸ್ಯೆಗಳು ಬರ್ತವೆ. ಪ್ರೆಗ್ನೆನ್ಸಿ ರಿಲೇಟೆಡಲ್ಲಿ ಈಗ ನೀವು ಹೇಳಿದ ಹಾಗೆಯೇ 2 ಸರಿ ಕನ್ಸೀವ್ ಆಗಿದೆ, ಏನೋ ಒಂದು ಕಾರಣಾಂತರದಿಂದ ಮಗು ಮಿಸ್ಕ್ಯಾರೇಜ್ ಆಗ್ತಾ ಇದೆ, ಅದು ಉಸಿರಾಟ ನಿಂತು ಹೋಗೋದ್ರಿಂದ ಇರ್ಬೋದು, ಕೆಲವೊಂದು ಮಕ್ಕಳಲ್ಲಿ ಹಾರ್ಟ್ ಬೀಟೆ ಸರಿ ಇಲ್ಲ ಅಂತ ಇದನ್ನು ಮಾಡ್ತಾರೆ, ಕೆಲವೊಬ್ಬರಿಗೆ ಆ ಬೆಳವಣಿಗೆನೇ ಬಂದಿಲ್ಲ ಮಗು ಅಂತ ಮಾಡ್ತಾರೆ, ಅಬ್ನಾರ್ಮಲ್ ಇದೆ ಅಂತಾರೆ. ಅದರ ಜೊತೆಯಲ್ಲಿ 3 ತಿಂಗಳಿಗೆ 4 ತಿಂಗಳಿಗೆ ಅವ್ರಿಗೆ ಅಬಾರ್ಷನ್ ಆಗ್ತಿರುತ್ತೆ, ಎಷ್ಟೋ ಜನಕ್ಕೆ 3, 5, 6 ಎಷ್ಟು ಸರಿ ಅಬಾರ್ಷನ್ ಆಗ್ತಿರುತ್ತೆ, ಮಗು ನಿಲ್ತಾನೆ ಇರೋದಿಲ್ಲ, ಪ್ರೆಗ್ನೆನ್ಸಿ ನಿಲ್ತಿರೋದಿಲ್ಲ. ಆಮೇಲೆ ಇನ್ನು ಕೆಲವೊಬ್ಬರಲ್ಲಿ ಏನು ಅಂದರೆ ಎಷ್ಟೋ ಸರಿ ಅವ್ರಿಗೆ ಟೋಟಲಿ ಕನ್ಸೀವೇ ಆಗಿರಲ್ಲ, ಅದಕ್ಕೆ ಅವ್ರು ಏನು ಮಾಡ್ತಾರೆ ಮೆಡಿಕಲಿ ಎಲ್ಲ ಚೆಕ್ ಮಾಡಿ, IVF ಈಗೇನು ಮೆಡಿಕಲಿ ಭಾಳಷ್ಟು ಫೆಸಿಲಿಟಿ ಇದೆ, ಎಷ್ಟೇ ಲಕ್ಷಗಟ್ಟಲೆ ಖರ್ಚು ಮಾಡಿ ಮೆಡಿಕಲಿ ಎಲ್ಲ ಫಿಟ್ಟಾಗೇ ಇರ್ತಾರೆ. ಸೊ ಡಾಕ್ಟ್ರಿಗೆ ಹೋಪ್ ಕೊಟ್ಟಿರ್ತಾರೆ, ಇಲ್ಲ ಖಂಡಿತ ಆಗುತ್ತೆ ಅದೆಲ್ಲ ಕೆಡಿಸ್ಕೋಬೇಡಿ, IVF ಟ್ರೈ ಮಾಡಿ ಅಂತ. 2-3 ಸರಿ ಮಾಡಿದ್ರು ಕೂಡ ಲಕ್ಷಗಟ್ಟಲೆ ದುಡ್ಡು ದಂಡ ಆಗ್ತಿರುತ್ತೆ ಹೊರತು ಇಲ್ಲಿ ರಿಸಲ್ಟ್ ಬರ್ತಿರಲ್ಲ, 10 ಜನ ಹೋಗಿದ್ರು 9 ಜನಕ್ಕಾಗತ್ತೆ, ಇವ್ರಿಗೆ ಆಗ್ತಾ ಇರಲ್ಲ. ಸೊ ಯಾಕೆ ಹೀಗೆ, ಅಲ್ಲಿಗೆ ಮೆಡಿಕಲಿನೂ ಸಮಸ್ಯೆ ಇಲ್ಲ, ಇತ್ತಲ ಕಡೆ ಮಂತ್ಲಿ ಪೀರಿಯಡ್ಸಲ್ಲೂ ಸಮಸ್ಯೆ ಇಲ್ಲ, ಇತ್ತಲ ಕಡೆ ಮೆಡಿಕಲಿ ಎಲ್ಲ ಪ್ರಯತ್ನಗಳು ಮಾಡಿದ್ರು ರಿಸಲ್ಟ್ ಬರ್ತಿಲ್ಲ, ಪ್ರಾಕ್ಟಿಕಲ್ ಆಗೋ ರಿಸಲ್ಟ್ ಬರ್ತಿಲ್ಲ. ಸೊ ಹಾಗಿದ್ದರೆ ಎಲ್ಲಿ ತಡೀತಾ ಇದೆ, ಇದು ದೊಡ್ಡ ಸಮಸ್ಯೆ. ಇದಕ್ಕೆ ಈ ರೀತಿಯಾದ ಬಹಳಷ್ಟು ಕೇಸ್ಗಳನ್ನು ನಾನು ಅಟೆಂಡ್ ಮಾಡಿರೋದ್ರಲ್ಲಿ ಒಂದು ಮಾಟದಲ್ಲಿ ಈ ಗರ್ಭವನ್ನು ಕಟ್ಟಾಕ್ತಾರೆ ಮಕ್ಕಳು ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ. ಇನ್ನೊಂದು, ಕೆಲವೊಂದು ಆತ್ಮಗಳು ಗರ್ಭದಲ್ಲೇ ಕೂತ್ಕೊಂಡು ಆ ಕನ್ಸೀವ್ ಆಗದೇ ಇದ್ದಾಗ ನೋಡ್ಕೋತಾವೆ, ಅಂದರೆ ಸುಮ್ಮನೆ ಗಾಳಿಲಿ ಸೇರಿರತಕ್ಕಂಥ ಆತ್ಮಗಳು ಕೆಲವೊಂದು ಆ ಗರ್ಭದಲ್ಲೇ ಕೂತು ಅದನ್ನು ಸ್ಟಾಪ್ ಮಾಡ್ತವೆ. ಇನ್ನೂ ಕೆಲವೊಂದು ಈ ಮದ್ದಲ್ಲಿ ಏನು ಮಾಡ್ತಾರೆ ಅಂದರೆ ಅವರ ಮೆನ್ಸಸ್ಸನ್ನು ಸ್ಟಾಪ್ ಮಾಡ್ತಾರೆ, ಅದರಿಂದನೂ ಬ್ಲಾಕ್ ಆಗುತ್ತೆ. ಇನ್ನೊಂದು ವಿಚಾರದಲ್ಲಿ ಏನು ಅಂದರೆ ಕನ್ಸೀವ್ ಆಗಿ ಅದನ್ನು ನಿಲ್ಲದೆ ಇದ್ದಾಗೆ ನೋಡ್ಕೋಬೋದು ಅವರು, 3 ತಿಂಗಳು 4 ತಿಂಗಳು 5 ತಿಂಗಳು ಒಳಗಡೆಗೆ ಅದು ಆಟೋಮೆಟಿಕ್ಲಿ ಅಬಾರ್ಟ್ ಆಗಿ ಹೋಗ್ಬಿಡತ್ತೆ, ಡಿಫ್ಯೂಸ್ ಆಗುತ್ತೆ, ಕರ್ಗ ಹೋಗ್ಬಿಡತ್ತೆ ಫೀಟಸ್ಸು, ಆ ರೀತಿ ಮಾಡ್ತಾರೆ. ಸೊ ಹೀಗೆ ಬಹಳಷ್ಟು ವಿಧಾನಗಳನ್ನು ಉಪಯೋಗಿಸ್ತಾರೆ ಇದರಲ್ಲಿ. ಸೊ ಇವ್ರಿಗೆ ಯಾವ ರೀತಿ ಇದೆ ಅನ್ನೋದನ್ನು ಇವರೇನಾದರೂ ಏನು ನಮ್ಮ ಆತ್ಮಚಿಕಿತ್ಸೆಗೆ ಒಳಪಟ್ಟಿದ್ದೆ ಆದರೆ ಅವ್ರ ಆತ್ಮವನ್ನು ಬೇರೆಯೊಬ್ಬರ ಮೇಲೆ ವರ್ಗಾವಣೆ ಮಾಡಿ ಇದರ ಮೂಲ ಏನು, ಯಾಕೆ ಈ ರೀತಿ ಮಿಸ್ಕ್ಯಾರೇಜ್ ಆಗ್ತಿದೆ, ಯಾಕೆ ಈ ರೀತಿ ಸಮಸ್ಯೆ ಆಗ್ತಿದೆ ಅನ್ನೋದನ್ನು ನಾವು ಕಂಡುಹಿಡಿದು ಸರಿಪಡಿಸ್ಬೋದು. ಈ ರೀತಿಯಾಗಿ ಬಹಳಷ್ಟು ಹೆಣ್ಮಕ್ಳುಗಳಲ್ಲಿ ಈ ಸಮಸ್ಯೆಗಳನ್ನು ನಾವು ಕೇರ್ ತೊಗೊಂಡು ಪ್ರೆಗ್ನೆನ್ಸಿಯಿಂದ ಹಿಡಿದು ಈ ಸಮಸ್ಯೆ ಬಗೆಹರಿಸಿ ಅವ್ರು ಪ್ರೆಗ್ನೆಂಟ್ ಆಗಿ ಆಮೇಲೆ ಮಗು ಕೈಗೆ ಬರೋವರೆಗೂ ನಾವು ಅದನ್ನು ಫಾಲೋಅಪ್ ಮಾಡಿಕೊಂಡು ಕಂಪ್ಲೀಟ್ ಆಗೋವರೆಗೂ ಅದೊಂದು ಕಂಪ್ಲೀಟ್ ಮಾಡಿದ್ದೀವಿ ಟ್ರೀಟ್ಮೆಂಟನ್ನು. ಯಾಕೆಂದರೆ ಮಧ್ಯದಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಆದರೂ ನಾವೇನು ಹೇಳ್ತೀವಿ, ನಮ್ಮ ಕಡೆಯಿಂದ ಸಮಸ್ಯೆ ಬಗೆಹರಿಸಿದ ಮೇಲೆ ಕನ್ಸೀವ್ ಆದಮೇಲೆ ಇನ್ನೇನೇ ಸಣ್ಣ ಪುಟ್ಟ ವ್ಯತ್ಯಾಸ ಬಂದರೂ ಮೊದಲು ನಮ್ಮಲ್ಲಿಗೆ ಬನ್ನಿ ಅಂತ ಹೇಳ್ತೀವಿ. ಯಾಕೆಂದರೆ ಅದು ಮೆಡಿಕಲ್ ಸಮಸ್ಯೆ ಇರೋದಿಲ್ಲ ಅಲ್ಲಿ, ಯಾಕಂದರೆ ನಮ್ಮ ರಿಲೇಟೆಡಲ್ಲೇ ಸಮಸ್ಯೆ ಸುತ್ತತಾ ಇರುತ್ತೆ ಅದಕ್ಕೆ. ಯಾಕಂದರೆ ಗೊತ್ತಾಗಿ ಹೋಗ್ಬಿಡತ್ತೆ, ಈ ಪ್ರೆಗ್ನೆನ್ಸಿ ಏನು ಮುಚ್ಚಿಡುವಂಥ ವಸ್ತು ಅಲ್ಲ, ಗೊತ್ತಾದ ತಕ್ಷಣ ಅವ್ರು ಇನ್ನೇನಾದ್ರು ಮಾಡೋ ಸಾಧ್ಯತೆಗಳಿರುತ್ತೆ.
ಸೊ ಹೀಗಾಗಿ ನಾವೇನು ಮಾಡ್ತೀವಿ, ಸಣ್ಣ ಪುಟ್ಟ ವ್ಯತ್ಯಾಸ ಆದರೂ ಫಸ್ಟ್ ಇಲ್ಲಿಗೆ ಬರಬೇಕು. ಇರೋದನ್ನು ಕ್ಲಿಯರ್ ಮಾಡಿದ ತಕ್ಷಣ ಅವ್ರಿಗೆ ಆ ಸಮಸ್ಯೆ ಅಲ್ಲೇ ಇನ್ಸ್ಟೆಂಟಾಗಿ ನಿಂತು ಹೋಗ್ಬಿಡತ್ತೆ, ಅವ್ರಿಗೊಂದು ಸಮಾಧಾನ. ಸೊ ಹಾಗೇ 9 ತಿಂಗಳು ಆ ಮಗು ಕೈಗೆ ಬರೋವರೆಗೂ ನಾವು ಮೇಂಟೈನ್ ಮಾಡ್ತೀವಿ. ಹೀಗಾಗಿ ಬಹಳಷ್ಟು ಜನಕ್ಕೆ ಅದರಲ್ಲಿ ಸಕ್ಸಸ್ ಸಿಗುತ್ತೆ. ಬಟ್ ಆಮೇಲೆ ಏನೂ ಸಮಸ್ಯೆ ಆಗಲ್ವಾ? ಇಲ್ಲ, ಆಮೇಲೆ ಏನೇ ಆದರೂ ಸಾಲ್ವ್ ಮಾಡ್ಕೋಬೋದು. ಈಗ ಒಂದ್ಸರಿ ಅದು ರೂಟ್ ಗೊತ್ತಾದಾಗ ಅದನ್ನ ಬ್ಲಾಕು ಮಾಡ್ಬೋದು, ಸಮಸ್ಯೆ ಆಗದೇ ಇದ್ದಾಗ ಬ್ಲಾಕು ಮಾಡ್ಬೋದು. ಡಾಕ್ಟರ್ ರಾಜಣ್ಣ ಅಂತ ಹೊಳೆ ನರಸೀಪುರದಿಂದ ಫೋನ್ ಮಾಡಿ ಅವ್ರ ಸಮಸ್ಯೆ ಹೇಳ್ಕೊಂಡಿದ್ದಾರೆ. ಅವರು ಮೂಲತಃ ರೈತರು. ಸೊ ಅವರ ಬೆಳೆ ತುಂಬ ಚೆನ್ನಾಗಿ ಬೆಳೀತೈತಂತೆ ಅವ್ರ ಹೊಲದಲ್ಲಿ. ಬಟ್ ಈಗ 2 ವರ್ಷದಿಂದ ಏನೇ ಹಾಕಿದ್ರೂ ಅದು ಕೈಗೆ ಬರೋಕ್ಕೆ ಮುಂಚೆನೇ ಹಾಳಾಗ್ತಾ ಇದೆಯಂತೆ. ಸುಮಾರು ಜನರು ವಿಚಾರಿಸಿದಾಗ ಹೇಳ್ತಾ ಇದ್ರಂತೆ ಮಾಟ ಆಗಿರಬಹುದು ಅಂತ. ಅದನ್ನು ತೆಗೆಸೋದಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಸೊ ಎಲ್ಲ ರೀತಿಯ ಪ್ರಯತ್ನ ಆಗಿ ಏನೂ ಕೂಡ ಅದಕ್ಕೆ ಒಳ್ಳೆ ರಿಸಲ್ಟ್ ಬರ್ತಾ ಇಲ್ಲ. ಇದಕ್ಕೆ ಕಾರಣ ಏನಿರ್ಬೋದು, ಯಾಕೆ ಬೆಳೆ ಆಗ್ತಾ ಇಲ್ಲ, ಕೈಗೆ ಯಾಕೆ ಬರ್ತಾ ಇಲ್ಲ ಅನ್ನೋದು ಅವ್ರ ಸಮಸ್ಯೆ, ಏನು ರೀಸನ್ ಇದಕ್ಕೆ? ಅಕ್ಕಪಕ್ಕದಲ್ಲೆಲ್ಲ ಚೆನ್ನಾಗಿ ಬರ್ತಿರುತ್ತೆ, ಇವ್ರದ್ರಲ್ಲಿ ಮಾತ್ರ ಬರ್ತಿಲ್ಲ ಅಂದರೆ ಆ ಊರು ಪರ್ಟಿಕ್ಯುಲರ್ ಆ ಜಾಗದಲ್ಲಿ ಏನಾದ್ರು ಸಮಸ್ಯೆಗಳನ್ನು ಮಾಡಿರೋ ಸಾಧ್ಯತೆಗಳು ಖಂಡಿತ ಇರೋದು. ಯಾಕಂದರೆ ಮುಂಚೆ ಚೆನ್ನಾಗಿತ್ತು, ಈಗ ಸಮಸ್ಯೆ ಬರ್ತಿದೆ. ಅದಲ್ಲದೆ ಅವ್ರು ಆಲ್ರೆಡಿ ಎಲ್ಲ ಭಾಳಷ್ಟು ಕಡೆ ಕೇಳಿಸಿದ್ದಾರೆ, ಅವ್ರಿಗೆ ಆಲ್ರೆಡಿ ಒಂದು ಇನ್ಫಾರ್ಮೇಷನ್ ಸಿಕ್ಬಿಟ್ಟಿದೆ. ಅದೇನಾಗುತ್ತೆ, ಎಷ್ಟೋ ಜನ ಏನು ಮಾಡ್ತಾರೆ, ಈ ಮಾಟ ತೆಗಿತೀವಿ ಅಂತ ಬಂದವ್ರು ಏನು ಮಾಡ್ತಾರೆ ಅಂದರೆ ಅಲ್ಲಿ ಎಲ್ಲಿ ಹೂತು ಹಾಕಿದ್ದಾರೆ ಅದನ್ನು ತೆಗೆದುಬಿಟ್ಟು ತೋರಿಸಿ ಇದು ಮುಗೀತು ಇಷ್ಟೇ ಅಂತ ಹೇಳ್ಬಿಟ್ಟು ಹೊರಟೋಗ್ತಾರೆ. ಆಮೇಲೆ ರಿಸಲ್ಟ್ ಬರುತ್ತೆ ಅಂತಾರೆ, ಅದು ರಿಸಲ್ಟ್ ಬರೋದೇ ಇಲ್ಲ. ನಾರ್ಮಲಿ ಏನಾಗುತ್ತೆ, ಆ ಮಾಟದ ಆ ವಸ್ತುಗಳನ್ನು ಅಲ್ಲಿ ಹೂತು ಹಾಕೋದ್ರ ಜೊತೆಯಲ್ಲಿ ಆತ್ಮಗಳನ್ನು ಕೂಡ ಬಿಟ್ಟಿರ್ತಾರೆ. ಅದು ಎಷ್ಟು ಬಿಟ್ಟಿರ್ತಾರೆ, ಅದು ಎಷ್ಟಿದೆ, ಅದ್ರ ಮೂಲಗಳು ಇನ್ನೇನೇನಿರುತ್ತೆ, ಎಲ್ಲಿಂದ ಎಲ್ಲಿಗೆ ಲಿಂಕ್ ಕೊಟ್ಟಿರ್ತಾರೆ, ಅದನ್ನೆಲ್ಲ ಮಾಡೋರೇನು ದಡ್ರಲ್ಲ, ಮಾಡೋರೇನು ಸುಮ್ಮನೆ ಫ್ರೀಯಾಗಿ ಮಾಡಿರಲ್ಲ, ದುಡ್ಡು ತೊಗೊಂಡು ಮಾಡಿರ್ತಾರೆ. ಅವರು ಕೂಡ ತಲೆ ಉಪಯೋಗಿಸೆ ಆಟ ಆಡಿರ್ತಾರೆ ಅವರಲ್ಲಿ. ಸೊ ಯಾರಾದರೂ ಬಂದು ಇಲ್ಲಿ ತೆಗೆದ್ರೆ ನೆಕ್ಸ್ಟ್ ಅದು ಹೆಂಗೆ ವರ್ಕ್ ಆಗಬೇಕು ಅನ್ನೋದು ಅವ್ರಿಗೂ ಒಂದು ಐಡಿಯಾ ಇದ್ದೇ ಇರುತ್ತೆ. ಮಾಡೋವನಿಗೂ ಅಷ್ಟು ಐಡಿಯಾ ಇಲ್ಲದೆ ಮಾಡಲ್ಲ ಅಲ್ವಾ? ಸೊ ಹೀಗಾಗಿ ಅವ್ರು ಎಲ್ಲೆಲ್ಲಿ ಅದನ್ನು ಲಿಂಕ್ಗಳನ್ನು ಇಟ್ಟಿರ್ತಾರೆ ಅನ್ನೋದನ್ನೆಲ್ಲ ಕ್ಲಿಯರ್ ಮಾಡಲೇಬೇಕು. ಈ ಮಾಟ ನೋಡಿ ಅವ್ರು ಬಂದವರು ಹೂತು ಹಾಕಿರೋದನ್ನು ಮಾತ್ರ ತೆಗೆದುಬಿಟ್ರೆ ಅಲ್ಲಿ ಸಮಸ್ಯೆ ಬಗೆಹರಿಯಲ್ಲ. ಎಷ್ಟು ಆತ್ಮಗಳನ್ನು ಬಿಟ್ಟಿರ್ತಾರೆ, ಯಾವ್ಯಾವ ರೀತಿಯಲ್ಲಿ ಅದನ್ನು ಕಟ್ ಹಾಕಿರ್ತಾರೆ, ಅದನ್ನೆಲ್ಲವನ್ನು ಸರಿಪಡಿಸಿದ್ರೆ ತೆಗೆದ್ರೆ ಅಲ್ಲಿ ಬೆಳೆ ಚೆನ್ನಾಗಿ ಬರುತ್ತೆ. ಓಕೆ. ಸೊ ಅಂದರೆ ಅದರಿಂದ ಕಂಪ್ಲೀಟಾಗಿ ಅವ್ರು ಇವಾಗ ಏನೇನು ಪ್ರಯತ್ನಗಳು ಮಾಡಿದ್ದಾರೆ ಅಲ್ಲಿ ಕಂಪ್ಲೀಟಾಗಿ ಅವ್ರಿಗೆ ಸೊಲ್ಯೂಷನ್ ಸಿಕ್ಕಿರೋದಿಲ್ಲ. ಹೌದು, ಅದಕ್ಕೆ ಅದು ಇನ್ನೂ ರಿಸಲ್ಟ್ ಬಂದಿಲ್ಲ ಅಷ್ಟೇ. ಓಕೆ. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಈಗ ಒಂದು ವಿರಾಮ. ವಿರಾಮದ ನಂತರ ಆತ್ಮ ಚಿಕಿತ್ಸೆ ಹೇಗೆ ನಡೆಯುತ್ತೆ, ಹಾಗೆ ವ್ಯಕ್ತಿಗೆ ಯಾವ ರೀತಿ ಪರಿಹಾರ ಸಿಗುತ್ತೆ ಅಂತ ನೋಡೋಣ. ಆತ್ಮ ಸಂಜೀವಿನಿ. ಆತ್ಮ ಸಂಜೀವಿನಿ. ಕಷ್ಟ ನಷ್ಟಗಳು ಏನೇ ಇರಲಿ, ಅದರಿಂದ ಹೊರಗೆ ಬಂದರೆ ಮತ್ತೆ ಜೀವನ ಚೆನ್ನಾಗೇ ಇರುತ್ತೆ. ಯಾವತ್ತೂ ನಿರಾಸೆಯಿಂದ ಜೀವನವನ್ನು ಹಾಳು ಮಾಡ್ಕೋಬಾರ್ದು. ನಮ್ಮ ಜೀವನದಲ್ಲಿ ಎಲ್ಲ ಬಾಗಿಲು ಮುಚ್ಚಿದಾಗಲೂ ಯಾವುದೋ ಒಂದು ಕಿಟಕಿ ತೆರ್ಕೊಂಡೇ ತೆರ್ಕೊಳ್ಳುತ್ತೆ, ಅದರಿಂದ ಹೊಸ ಭರವಸೆಯ ಬೆಳಕು ಬಂದೇ ಬರುತ್ತೆ. ಆತ್ಮಚಿಕಿತ್ಸೆ ಅನ್ನೋ ಭರವಸೆಯ ಬೆಳಕು ಹೇಗೆ ಸಿಗುತ್ತೆ ಅದನ್ನು ಈಗ ನೋಡೋಣ, ಬನ್ನಿ. ಇವತ್ತು ನಮ್ಮ ಜೊತೆಯಲ್ಲಿ ಜಯಮ್ಮ ಅವರಿದ್ದಾರೆ, ಬೆಂಗಳೂರಿನಿಂದ ಬಂದಿದ್ದಾರೆ. ಈಗ ಈ ಜಯಮ್ಮ ಅವ್ರ ಸಮಸ್ಯೆ ಏನು, ಯಾಕೆ, ಯಾವಾಗಿಂದ ಅಂತ ತಿಳ್ಕೊಳ್ಳೋದಕ್ಕೆ ಇವ್ರ ಬದಲಿಗೆ ಬೇರೆ ಒಬ್ಬ ಅಪರಿಚಿತ ವ್ಯಕ್ತಿಯನ್ನು ಯೋಗ ನಿದ್ರೆಗೆ ಮಲಗಿಸಿ ಇವರ ಆತ್ಮನಲ್ಲಿಗೆ ವರ್ಗಾವಣೆ ಮಾಡೋದ್ರ ಮೂಲಕ ಇವರ ಸಮಸ್ಯೆ ಮತ್ತು ಅದರ ಮೂಲವನ್ನು ಈಗ ತಿಳ್ಕೊಳ್ಳೋಣ. ಜಯಮ್ಮ, ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಮಸ್ಯೆ ಬಗ್ಗೆ ಆಗಲಿ ವ್ಯಕ್ತಿಗೆ ಏನಾದರೂ ಗೊತ್ತಮ್ಮ? ಗೊತ್ತಿಲ್ಲ. ಕೌಂಟ್ ಸ್ಟಾರ್ಟ್. ಒಳ್ಳೆ ದೈಹಿಕ ಸಮಸ್ಯೆನ ಒಂದು 40% ದೇಹಕ್ಕೆ ರೂಢ್ಕೊಂಡ್ಬಿಟ್ಟಿದೆ ಗುರುಗಳೇ. ಅವ್ರಿಗೆ ವಿಪರೀತವಾದಂಥ ಸಂಕಟ ಇವಕ್ಕೆ. ನೀವು ಏನೇ ಆಹಾರ ಸೇವನೆ ಮಾಡಿದ್ರು ಒಂದು ಚೂರು ಮೈಗತ್ತಲ್ಲ, ಅದ್ರ ಜೊತೆಗೆ ಆಹಾರ ಸೇವನೆ ಮಾಡೋಕ್ಕೆ ಆಗಲ್ಲ ಕಂಪ್ಲೀಟಾಗಿ ಅವ್ರಿಗೆ. ಹೌದಾ? ವಿಪರೀತವಾದ ಹೊಟ್ಟೆ ನೋವು ಸಂಕಟ ಎರಡೂ ಒಟ್ಟಿಗೆ ಬರುತ್ತೆ. ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ ಅವ್ರಿಗೆ. ಹೌದಾ? ತುಂಬ ಹೊಟ್ಟೆ ನೋವು ಸಂಕಟ ಜಾಸ್ತಿ ಇದೆಯಾ? ಕಿಬ್ಬು ಹೊಟ್ಟೆ ಎಲ್ಲ ಸಾಕಷ್ಟು ನೋವು ಬರುತ್ತೆ. ಒಂದು 2 ತುತ್ತು ಇಲ್ಲ 3 ತುತ್ತು ತಿನ್ನೋಕ್ಕಾಗತ್ತೆ ಅಷ್ಟೇ ಊಟ ತಿಂಡಿ. ಆಮೇಲಿಂದ ಅವ್ರು ಮಾಡಬೇಕು ಅಂತ ಮನಸ್ಸು ಮಾಡಿದ್ರೂ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಎಲ್ಲ ಗಂಟ್ಲಲ್ಲಿ ಬಂದು ನಿಂತ್ಕೊಂಡಂಗೆ ಆಗುತ್ತೆ ಅವ್ರಿಗೆ. ಹೌದಾ? ಇದೆಲ್ಲೇ ನಿಂತ್ಕೊಂಡಂಗೆ ಆಗ್ತಿರುತ್ತೆ. ಜೊತೆಗೆ ಏನಾಗುತ್ತೆ ಅವ್ರಿಗೆ, ಸುಸ್ತು ವಿಪರೀತವಾಗಿ ಆಗ್ತದೆ. ಆ ಸಂಕಟದ ಜೊತೆ ಸುಸ್ತಾಗ್ತಾ ಇದೆ, ಯಾಕಂದರೆ ಒಂದು ನಿಶಕ್ತಿತನ ವಿಪರೀತವಾಗಿ ಕಾಡ್ತಾ ಇದೆ ಗುರುಗಳು. ಅವ್ರಿಗೆ ಸುಸ್ತು ಸಂಕಟ ಅದರಿಂದನೇ ಜಾಸ್ತಿ ಆಗ್ತಾ ಇರೋದು. ರಕ್ತ ಪರಿಚಲನೆ ಕರೆಕ್ಟಾಗಿ ಆಗ್ತಾ ಇಲ್ಲ ಅವ್ರಿಗೆ. ಕರೆಕ್ಟಾಗಿ ಊಟ ತಿಂಡಿ ಮಾಡೋಕ್ಕಾಗದಿರೋದ್ರಿಂದ ಕೆಲಸ ಕಾರ್ಯನೂ ಮಾಡೋಕ್ಕಾಗ್ತಿಲ್ಲ. ಇವೊಂದೊಂದು ದಿನ ಹೆಂಗಾಗತ್ತೆ ಅಂದರೆ, ಒಂದು ದಿನ ಎಲ್ಲ ಸುಧಾರಿಸ್ಕೊಂಡಿದ್ರು, ಸಾಯಂಕಾಲದ ಮೇಲೆ ಏನಾದರೂ ಒಂಚೂರು ಕೆಲಸ ಮಾಡಬೇಕು ಅಂದರೂ ಮಾಡೋಕ್ಕಾಗದಿರುವಷ್ಟು ನಿಶಕ್ತಿತನ ಕಾಡ್ತಾ ಇರುತ್ತೆ ಗುರುಗಳು ಅವ್ರಿಗೆ. ಹೌದಾ? ಏನು ಕೆಲಸ ಮಾಡಲಿಕ್ಕಾಗಲ್ಲ ಈಗ? ಮತ್ತೆ ಮನೇಲಿ ಕೆಲಸ ಮಾಡೋರು ಯಾರು? ನಿಮ್ಮ ಮಗಳು ಮಾಡ್ಕೊತಾರೆ. ಸುಸ್ತು, ತುಂಬ ಸುಸ್ತಾಗುತ್ತೆ, ಮತ್ತೆ ಕೆಟ್ಟ ಕೆಟ್ಟ ಕನಸೆಲ್ಲ ಬಿಡುತ್ತೆ. ಅದೇ ಸುಸ್ತಾದಾಗ ಮಲ್ಕೊಂಡ್ಬಿಡ್ತೀರಾ? ಹಾಂ, ಸುಸ್ತಾದಾಗ ಮಲಗಿಬಿಡ್ತೀವಿ. ಸುಮ್ಮನೆ ಮಲಗಿಬಿಡೋದು ಎಷ್ಟೊತ್ತಾದರೂ ಮಲಗ್ತೀವಿ ಸಪ್ಪ. ಓಕೆ.
ಜೊತೆಗೆ ಏನಾಗ್ತಿದೆ ಅವ್ರಿಗೆ ಆ ನಿಶಕ್ತಿತನಕ್ಕೆ ಮೈಕೈಯಲ್ಲಿ ಸೆಳೆತ ಜಾಸ್ತಿ ಆಗ್ತದೆ, ನರದವ್ರ ಬಲತೆ ಇರೋದ್ರಿಂದ. ಇದರಿಂದ ನೆಮ್ಮದಿಯಾಗಿ ನಿದ್ದೆನೂ ಮಾಡೋಕ್ಕಾಗ್ತಿಲ್ಲ ಗುರುಗಳೇ. ಏನಕ್ಕೆ ಅಂದರೆ ನಿದ್ದೆ ಮಾಡ್ಬೇಕಾದ್ರೆ ಅವ್ರಿಗೆ ಕೆಟ್ಟ ಕನಸು ಬರುತ್ತೆ, ಕೆಟ್ಟ ಅನುಭವ ಆಗ್ತದೆ ಗುರುಗಳ. ಅಂದರೆ ಮೈಯಲ್ಲೇನೋ ಹರಿದಂಗೆ ಹೋದಂಗೆ, ಕೈಕಾಲುಗಳೆಲ್ಲ ಎಳೆದಂಗೆ, ತುಂಬ ಹೊರಳಾಡೋಂಗಾಗತ್ತೆ. ಬೆಚ್ಚ ಬಿದ್ದು ಎದ್ದಂಥ ಸಂದರ್ಭಗಳೇ ಸಾಕಷ್ಟು ಇದೆ ಗುರುಗಳ. ಇದರಲ್ಲಿ ನಿದ್ದೆ ಹೋಗ್ಬಿಟ್ರೆ, ಆ ಮೊಮೆಂಟಲ್ಲಿ ನಿದ್ದೆ ಹೋಗ್ಬಿಟ್ರೆ ತಿರ್ಗಾ ನಿದ್ದೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಗುರುಗಳ. ನಿಜಾನ? ಅಂದರೆ ರಾತ್ರಿ ಮಲಗಿದಾಗ ನಿಮ್ಗೆ ಯಾರೋ ಮುಟ್ಟದಂಗೆ ಏನು ಅನುಭವ ಆಗುತ್ತೆ? ಮೈಯಲ್ಲೆಲ್ಲ ಓಡಾಡುತ್ತೆ. ಆಮೇಲೆ ಜಾಸ್ತಿ ನಮ್ಮ ರಿಲೇಟಿವ್ ಸತ್ತಿರೋರು, ನಮ್ಮ ಅಕ್ಕ ಮತ್ತು ನಮ್ಮ ತಾಯಿ ಕಾಣಿಸ್ಕೊಂಡ್ರೆ ಇಮ್ಮಿಡಿಯೇಟ್ಲಿ ಮೈಗೆ ಎಫೆಕ್ಟ್ ಆಗ್ಬಿಡುತ್ತೆ. ಏನಾಗುತ್ತೆ ಅವಾಗ? ಅವಾಗ ಕಿರ್ಚಿಬಿಡೋಣ, ಏನಾದರೂ ಮಾತಾಡ್ಬಿಡೋಣ, ದೇವ್ರಿಗೆ ಸವಾಲು ಹಾಕೋಣ, ಏನು ಮಾಡ್ಕೊತೀಯ ನೀನು, ಎಲ್ಲಿಗೆ ಹೋಗ್ತೀಯ ನೀನು, ನಾನೇನು ಮಾಡ್ಕೊಳಕ್ಕಾಗಲ್ಲ, ಆ ರೀತಿಯೆಲ್ಲ ಆಗುತ್ತೆ. ಅಂದ್ರೆ ನೀವೇ ಮಾತಾಡ್ತೀರಾ? ನಾವೇ ಮಾತಾಡ್ಕೊಳಕ್ಕೆ ಮಾತಾಡ್ಬೇಕು ಅನ್ಸುತ್ತೆ. ಒಳಗಡೆಯಿಂದ ಹಂಗೆ ಬರ್ತಿರುತ್ತೆ, ಬರ್ತಿರುತ್ತೆ. ಎಲ್ಲೋದ್ರೂ ಏನು ಮಾಡ್ಕೊಳಕ್ಕಾಗಲ್ಲ ನೀನು, ಯಾರು ನಾನು ಬಿಡುಗಡೆ ಮಾಡೋಕ್ಕಾಗಲ್ಲ, ಆ ಥರ ಎಲ್ಲ ಆಗುತ್ತೆ ನನಗೆ. ಕಿರ್ಚಾಡ್ಬಿಡ್ಲ ಅನ್ನಿಸ್ತದೆ. ನಾನು ಅಷ್ಟು ಕಂಟ್ರೋಲ್ ಮಾಡ್ಕೊಂಡು ಹಿಡ್ದು ಇದು ಮಾಡ್ತೀನಿ, ಗಟ್ಟಿ ಹಿಡ್ಕೊಂಡು ಸುಮ್ಮನೆ ಸುಮ್ಮನೆ ಆಗ್ತೀನಿ. ಓಕೆ, ಇದೇ ಮುಖ್ಯವಾದಂಥ ಸಮಸ್ಯೆಗಳು ಆಗಿರೋದು ಗುರುಗಳು. ಅವ್ರಿಗೆ ಈ ಸಮಸ್ಯೆಗಳಿಂದ ಆಚೆ ಬರಲಿಕ್ಕೆ ಆಗ್ತಾನೆ ಇಲ್ಲ ಅವ್ರಿಗೆ. ಇಷ್ಟೇ ಅವ್ರದ್ದು ಮೇಜರ್ ಸಮಸ್ಯೆ ಆಗಿರೋದು. ಈಗ ಅವ್ರು ಹೇಳಿದ ಸಮಸ್ಯೆಗಳೆಲ್ಲ ಕರೆಕ್ಟ್ ಆಗಿದೆಯಾ ನೀವು ಅನುಭವಿಸ್ತಿರೋದು? ನಿಜಾನ? ಓಕೆ, ಇದಕ್ಕೆ ಪರಿಹಾರ ಅಂತ ಏನೋ ಪ್ರಯತ್ನಗಳನ್ನು ಮಾಡಿದ್ವಾ? ಸುಮಾರು ಎಲ್ಲ ಪ್ರಯತ್ನ ಮಾಡಿ ಲಾಸ್ಟಿಗೆ ನಿಮ್ಮ ಹತ್ರ ಬಂದ್ರೆ. ಏನೇನು ಪ್ರಯತ್ನ ಮಾಡಿದಿರಿ? ನಾವು ದೇವಸ್ಥಾನಕ್ಕೆ ಹೋಗಿದ್ವಿ, ಅಲ್ಲೇನ ಕಲ್ಲು ಇತ್ತೀವಿ ಅಂದ್ರೆ ಅಲ್ಲೂ ಉಯಿಸಿದ್ವಿ. ಕಲ್ಲು ಉಯ್ಯೋದು ಅಂದ್ರೆ ಏನದು? ಅದೇನೋ ಹೆಸರು ಮೇಲೆ ಕಲ್ಲು ಒರೆಸಿಬಿಟ್ಟು ಕಲ್ಲು ಉಯ್ತಾರೆ. ಒಂದು ಚೀಟಿ ಬರ್ದಿಟ್ಟು ಅದ್ರ ಮೇಲೆ ಇಡದಾ? ಇಲ್ಲ ಇಲ್ಲ ಸರ್, ಕಲ್ಲು ಅಂದ್ಬಿಟ್ಟು ಅದೆಲ್ಲ ಮಸೀದಿಲಿ ಕಲ್ಲು ತರಿಸ್ಬಿಟ್ಟು ಅದ್ರ ಮೇಲೆ ಮೈ ಮೇಲೆ ಬಂದು ಹೇಳ್ತಿರ್ತಾವಲ್ಲ ಅವನ್ನ ಅದರಲ್ಲಿ ಆಚರಿಸ್ಬಿಟ್ಟು ಅದು ಹೆಸರೆಲ್ಲ ಬರೆಸ್ಬಿಟ್ಟು ಆ ಕಲ್ಲು ನಮ್ಮ ತಲೆ ಮೇಲೆ ಒರೆಸ್ಬಿಟ್ಟು ಅದನ್ನ ತಗೊಂಡೋಗಿ ಗುಂಡಿ ತೋಡು ಮುಚ್ಚುತ್ತಾರಲ್ಲ ಆ ಥರ ಎಲ್ಲ ಮಾಡಿದ್ರು. ಅದು ಮಾಡಾಯ್ತಾ ಇಲ್ಲ? ಅದು ಮಾಡಿಸಿದ್ವಿ. ಏನು ಪ್ರಯೋಜನ ಆಗಿಲ್ಲ? ಏನು ಪ್ರಯೋಜನ ಆಗಲಿಲ್ಲ. ಮತ್ತು ಹೋಮ ಮಾಡಿಸಿದ್ವಿ, ಮೆಣಸಿನ್ಕಾಯಿ ಹೋಮ ಅಂದ್ಬಿಟ್ಟು ಕಾಳಿಕಾ ದೇವಿ ಹತ್ರ, ಅಲ್ಲೂ ಏನು ಪ್ರಯೋಜನ ಆಗಲಿಲ್ಲ. ಮಂತ್ರ ಮಂತ್ರ ಎಲ್ಲ ಮಾಡಿಸ್ಬಿಟ್ಟು ಲಾಸ್ಟ್ ಫೈನಲ್ ಇಲ್ಲಿಗೆ ಬಂದಿರೋದು ನಾವು. ಇದನ್ನು ಒಂದು ಟ್ರೈ ಮಾಡಿಬಿಡೋಣ ಅಂತ. ಓಕೆ ಸರಿ, ಈಗ ಅವ್ರು ಹೇಳಿದ್ದೆಲ್ಲ ಸರಿ ಇದೆಯಲ್ಲ, ಇದ್ರ ಮೂಲ ಕಾರಣ ಏನಪ್ಪ? ಕಾರಣ ಇವ್ರಿಗೆ ಮಾಟ ಆಗಿದೆ, ಮದ್ದು ಆಗಿದೆ, ಅದರಿಂದನೇ ಇಷ್ಟೊಂದು ಸಮಸ್ಯೆ ಆಗಿರೋದು. ಇವ್ರಿಗೆ 16 ವರ್ಷ ಆಗಿದೆ ಮದ್ದು ಬಿದ್ದು. ಇವ್ರಿಗೆ 16 ವರ್ಷದಿಂದ ಈಚೆಗೆ ಸಮಸ್ಯೆಗಳೆಲ್ಲ ನಿಧಾನಕ್ಕೆ ಉಲ್ಬಣ ಆಗೋಕ್ಕೆ ಶುರುವಾಯಿತು. ಅಲ್ಲಿವರೆಗೂ ಇವರು ಸದೃಢವಾಗಿ ಇದ್ದರು, ಕೆಲಸ ಕಾರ್ಯಗಳೆಲ್ಲ ಮಾಡ್ಕೊಂಡು ಹೋಗೋಕ್ಕೆ ಅನುಕೂಲ ಆಗ್ತಿತ್ತು. ಅಂದರೆ ದೈಹಿಕವಾಗಿ ಏನು ಸಹಜವಾಗಿ ಏನು ಮೈಕೈ ನೋವು ಇತ್ತು, ಹೊಟ್ಟೆ ನೋವು ಆಗೋದು, ಅದೆಲ್ಲ ಸಹಜವಾಗಿ ಕ್ರಿಯೆ ಆಗಿತ್ತು. ಈ 16 ವರ್ಷದಿಂದ ಈಚೆಗೆ ಸಮಸ್ಯೆಗಳೆಲ್ಲ ಏಕಾಏಕಿ ಜಾಸ್ತಿ ಆಗೋಕ್ಕೆ ಶುರುವಾಯಿತು. 11 ವರ್ಷಕ್ಕೆ ಮಾಟ ಕೂಡ ಆಗಿದೆ ಗುರುಗಳ. ಮಾಟ ಆದಮೇಲೆ ಏನಾಯಿತು ಅವರಿಗೆ, ಸುಸ್ತು ಸಂಕಟ ಎಲ್ಲ ಜಾಸ್ತಿ ಆಗೋಕ್ಕೆ ಶುರುವಾಯಿತು. ಯಾಕೆಂದರೆ ಮಾಟದ ಆತ್ಮಕ್ಕೆ ಆ ಅನುಭವ ಇದೆ ಗುರುಗಳ, ಆ ಸಮಸ್ಯೆ ಇದೆ. ಅಂದರೆ ಸಂಕಟದ ಸಮಸ್ಯೆ ಸಾಕಷ್ಟು ಇದೆ ಮಾಟದ ಆತ್ಮಕ್ಕೆ. ಸೊ ಅದರದ್ದು ಏನು ಸಮಸ್ಯೆಗಳೆಲ್ಲ ಇದೆ ಅದು ಇವ್ರಿಗೆ ವರ್ಗಾವಣೆ ಆಗೋಕ್ಕೆ ಶುರುವಾಯಿತು. ಈಗ 8 ವರ್ಷದಿಂದ ಒಂದು ಫಾಲ್ತು ಆತ್ಮ ಬಂದು ಸೇರಿದ ಮೇಲೆ ಒಂಥರ ಆಂತರಿಕವಾಗಿ ದೇಹದಲ್ಲಿ ಅದಕ್ಕೆ ಬಲ ಬಂದಂಗಾಗಿ ಇವ್ರನ್ನ ಏನು ನಿಸ್ತೇಜ ಮಾಡುವಂಥ ಮಟ್ಟಕ್ಕೆ ದೇಹ ಸ್ಥಿತಿ ಇಳಿತಾ ಬಂದಿದೆ ಗುರುಗಳೇ. ಅವಾಗಿಂದ ಇವರು ಸುಮಾರು ಸತಿ ಹಾಸ್ಪಿಟ್ಲಿಗೆಲ್ಲ, ಅವ್ರು ಹೇಳ್ದಂಗೆ ಹಾಸ್ಪಿಟ್ಲಿಗೆಲ್ಲ ಹೋಗ್ತಾರಲ್ಲ, ಏನೂ ವರ್ಕ್ ಆಗ್ತಾಯಿಲ್ಲ. ಇವತ್ತಿನವರೆಗೂ ಮೆಡಿಸನ್ ಏನೂ ವರ್ಕ್ ಆಗ್ತಾಯಿಲ್ಲ. ಇವಾಗ ಕಳೆದ 2 ವರ್ಷದಿಂದ ವಿಪರೀತವಾಗಿದೆ. ಮೆಡಿಸಿನ್ ತೊಗೊತಿದ್ದಾರೆ, ಮೆಡಿಸಿನ್ ಪ್ರಯೋಜನ ಆಗ್ತಾಯಿಲ್ಲ. ಅವ್ರಿಗೆ ಹೊಟ್ಟೆ ನೋವು ಮನೆ ಮತ್ತು ಸಮಸ್ಯೆ, ನಾನು ಹೇಳಿದ ಸಮಸ್ಯೆ ಯಾವುದೂ ಕಮ್ಮಿ ಆಗ್ತಾಯಿಲ್ಲ ಗುರುಗಳ. ಅವ್ರಿಗೆ ನಿಜನಾ? ಹೌದು, 2 ವರ್ಷದಿಂದ ವಿಪರೀತ ಆಗಿರೋದು ನಿಜ. ಜಾಸ್ತಿ ಮನ್ಸಿಗೆ ಚುಚ್ಚದಂಗೆ ಆಗುತ್ತೆ, ಕಿರ್ಚಂಗಾಗುತ್ತೆ, ಬೇರೆ ಯಾರು ಕಾಣಲ್ಲ. ನಮ್ಮ ತಾಯಿ ಮತ್ತು ನಮ್ಮ ಅಕ್ಕ ಇಬ್ಬರು ಸುಸೈಡ್ ಮಾಡ್ಕೊಂಡು ಸತ್ತಿದ್ರು, ಅವರಿಬ್ಬರೇ ಕಾಣಿಸ್ಕೊಳ್ಳೋದು ಆತ್ಮಗಳು. ಅದು ನಿಜ ಅಲ್ಲ, ಅದು ಮಾಟದ ಆತ್ಮ ದೇಹದಲ್ಲಿ ಇರೋದ್ರಿಂದ ಆ ತನ್ನನ್ನು ಮುಚ್ಚಿಟ್ಕೋಬೇಕಲ್ಲ. ತನ್ನನ್ನು ಮುಚ್ಚಿಟ್ಕೊಳ್ಳೋಕ್ಕೆ ಈಗ ನಿಮ್ಮ ತಲೆಯಲ್ಲಿ ಇದೊಂದು ವಿಚಾರ ಇದೆಯಲ್ಲ, ನಮ್ಮ ಅಕ್ಕ ಅವರು ಬರ್ತಾರೆ, ಅವ್ರು ತೀರ್ಕೊಂಬಿಟ್ಟಿದ್ದಾರೆ, ಸುಸೈಡ್ ಮಾಡ್ಕೊಂಬಿಟ್ಟಿದ್ದಾರೆ, ಅತ್ತೆ ಬರ್ತಾರೆ, ಅದು ಅವರ ಮುಖನ ತಂದು ತೋರಿಸ್ತಾ ಇರುತ್ತೆ ನಿಮಗೆ, ಅವ್ರ ರೂಪದಲ್ಲಿ ತೋರಿಸ್ಕೋತಾರೆ. ಆಗ ನಿಮ್ಗೇನು ಅನ್ಸುತ್ತೆ, ಓ ಖಾತ್ರಿ, ಓ ನಾನು ಹೊಡಿತೀನಿ, ಅದೇ 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 ಅಂತ ನೀವು ಆ ದಿಕ್ಕಲ್ಲೇ ಓಡ್ತಿರ್ತೀರ. ಹಿಂಗಾಗಿ ನಿಮ್ಮ ಸಮಸ್ಯೆ ಬಗ್ಗೆ ಅರಿಯಲ್ಲ. ಇರೋದನ್ನ ಕ್ಲಿಯರ್ ಮಾಡೋಣ. ಈಗ
ದೇಹದಲ್ಲಿ ಆತ್ಮನ ಕ್ಲಿಯರ್ ಆಗಿದೆ, ಹೊಟ್ಟೆಗೆ ಹಾಕಿರೋ ಮದ್ದು ಒಂದು ಲೆವೆಲ್ ಇಳಿದಿದೆ. ಇದರಿಂದ 15 ದಿವಸದಲ್ಲಿ ನಿಮಗೆ ಮೈ ಮುಖದಲ್ಲಿ ಕಪ್ಪಿಳಿಯೋದು, ತಿನ್ನ ಮೈ ಹತ್ತೋದು, ಸುಸ್ತು ವಯಸ್ಸು ಕಡಿಮೆ ಆಗೋದು, ಸಿಟ್ಟು ಸಿಡ್ಕು ಇಳಿಯೋದು, ಕೆಟ್ಟ ಆಲೋಚನೆ, ಕೆಟ್ಟ ಕನಸು ಕಡಿಮೆ ಆಗೋದು, ರಾತ್ರಿ ನಿದ್ದೆ ಬರೋದು ಆಗುತ್ತೆ. ಓವರ್ಆಲ್ 15 ದಿವಸದಲ್ಲಿ ಒಂದು 5-10 ಭಾಗ ರಿಸಲ್ಟ್ ಬರುತ್ತೆ. ಮದ್ದು ಮಧ್ಯೆ ಒಂಚೂರು ಸಮಸ್ಯೆ ಹೆಚ್ಚಾಗೋದು, ಕಡಿಮೆ ಆಗೋದು, ಏರುಪೇರು ಇರುತ್ತೆ, ಗಾಬರಿ ಬೀಳೋದು ಬೇಡ. ಈಗ ಇದಾದಮೇಲೆ ಒಂದು ಧ್ಯಾನ ಹೇಳ್ಕೊಡ್ತೀವಿ, ಬೆಳಗ್ಗೆ ಸಂಜೆ ಚೆನ್ನಾಗಿ ಮಾಡಿ. ಸಮಸ್ಯೆ ಹಳೆಯದಾದ್ರಿಂದ 3 ತಿಂಗಳು ಪ್ರತಿ 15 ದಿವಸಕ್ಕೊಮ್ಮೆ ಆಫೀಸಿಗೆ ಬಂದು ಈ ಟ್ರೀಟ್ಮೆಂಟನ್ನು ಕಂಟಿನ್ಯೂ ಮಾಡಬೇಕು. ನನಗೆ ತುಂಬಾ ಸಮಸ್ಯೆ ಇತ್ತು, ಸುಮಾರು ಕಡೆ ತೋರಿಸಿದ್ವಿ, ಎಲ್ಲೂ ಪರಿಹಾರ ಸಿಗಲಿಲ್ಲ. ನಾವು ಈ ಆತ್ಮಸಂಜೀವಿನಿ ಕಾರ್ಯಕ್ರಮ ನೋಡಿ ಬಂದು ಇವಾಗ ಈ ಪರಿಹಾರ ಎಲ್ಲ ಆಗಿದೆ. ನನ್ನ ಮಂಜುನಾಥ ಗುರೂಜಿಯವರಿಗೆ ಉತ್ಪೂರ್ವಕವಾದ ಧನ್ಯವಾದಗಳು. ಆತ್ಮಸಂಜೀವಿನಿ ಕಾರ್ಯಕ್ರಮದಲ್ಲಿ ಈಗ ವಿರಾಮ. ವಿರಾಮದ ನಂತರ ಇನ್ನಷ್ಟು ಕುತೂಹಲಕಾರಿ ಮಾಹಿತಿ ನಿಮಗೋಸ್ಕರ ಕಾಯ್ತಾ ಇರಿ. ಆತ್ಮ ಸಂಜೀವಿನಿ. ಆತ್ಮ ಸಂಜೀವಿನಿ. ಆತ್ಮ ಸಂಜೀವಿನಿ, ಇದು ನಿತ್ಯ ಸಂಜೀವಿನಿ. ವೀಕ್ಷಕರೇ, ನಮ್ಮ ಎಷ್ಟೋ ಸಮಸ್ಯೆಗಳ ಮೂಲ ನಮಗೆ ಗೊತ್ತೇ ಇರೋದಿಲ್ಲ, ಹಾಗಾಗಿ ಸಮಸ್ಯೆಯಿಂದ ನಮಗೆ ಪರಿಹಾರವೂ ಸಿಗೋದಿಲ್ಲ. ಆದರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಸಿಗುತ್ತೆ, ಅದು ನಮ್ಮ ಆತ್ಮ ಚಿಕಿತ್ಸೆ, ಅದನ್ನು ನಾವು ಯಾವತ್ತೂ ಮರಿಬಾರದು. ಡಾಕ್ಟರ್, ಶ್ರೀರಂಗಪಟ್ಟಣದಿಂದ ಕಾವೇರಿ ಅಂತ ಫೋನ್ ಮಾಡಿದರು. ಅವ್ರ ಸಮಸ್ಯೆ ಏನು ಅಂತ ಹೇಳಿದ್ರೆ, ಈಗ 2 ವರ್ಷ ಆಗಿದೆ ಅವ್ರಿಗೆ ಮದುವೆ ಆಗಿ, ಅವ್ರು ಯಾರನ್ನ ಪ್ರೀತಿಸಿದ್ರು ಅದೇ ಹುಡುಗನ ಮದುವೆ ಆಗಿದ್ದಾರೆ. ಮುಂಚೆ ತುಂಬ ಚೆನ್ನಾಗಿ ತುಂಬ ಪ್ರೀತಿಯಿಂದ ನೋಡ್ಕೊತಾ ಇದ್ದಂಥ ಹುಡುಗ ಈಗ ತುಂಬ ಬದಲಾವಣೆ, ಅಂದರೆ ಅವ್ರ ಮೇಲೆ ಅನುಮಾನ ಪಡೋದು ಜಾಸ್ತಿ, ಬಾಯಿಗೆ ಬಂದ ಹಾಗೆ ಬೈಯೋದು, ಹೀಗೆಲ್ಲ ಮಾಡ್ತಾ ಇದ್ದಾರೆ. ಸೊ ಎಷ್ಟು ಮಟ್ಟಿಗೆ ಅಂದರೆ ಡಿವೋರ್ಸ್ ಕೊಟ್ಟು ಅವರಿಂದ ಬೇರೆಯೇ ಹೋಗ್ಬಿಡ್ಬೇಕು ಅನ್ನೋ ಅಷ್ಟು ಮಟ್ಟಿಗೆ ದಿನಾ ಜಗಳ ಆಗ್ತಾ ಇದೆಯಂತೆ. ಇದಾಗಿ ಎಲ್ಲ ಆದಮೇಲೆ ಒಂದೆರಡು ದಿನ, ಹೌದು ನನ್ನಿಂದ ತಪ್ಪಾಯಿತು, ಇನ್ಮೇಲೆ ಆ ರೀತಿ ಮಾಡಲ್ಲ ಅಂತ ಕ್ಷಮೆ ಹತ್ಕೊಂಡೆಲ್ಲ ಕ್ಷಮೆ ಕೇಳಿದ್ವಿ. ಮತ್ತೆ 2 ದಿನ ಆದಮೇಲೆ ಮತ್ತೆ ಅದೇ ರಿಪೀಟು, ಮತ್ತೆ ಅನುಮಾನ ಪಡೋದು, ಬಾಯಿಗೆ ಬಂದ ಹಾಗೆ ಬೈಯೋದು, ಇದೇ ಥರ ಜಗಳ ಕಂಟಿನ್ಯೂಸ್ ಆಗಿ ಆಗ್ತಾ ಇದೆಯಂತೆ. ಸೊ ಯಾಕೆ ಈ ರೀತಿ ಆಗ್ತಾ ಇದೆ ಡಾಕ್ಟರ್? ಭಾಳ ಒಳ್ಳೆಯ ಪ್ರಶ್ನೆ. ಈ ರೀತಿ ಅಟ್ಲೀಸ್ಟ್ ಅವ್ರಿಗೆ ಆ ಮನಸ್ಥಿತಿ ಬಂದಿದೆ ನಿಮ್ಮಲ್ಲಿ, ಅದೊಂದು ಕೇಳಿ ತಿಳ್ಕೋಬೇಕು ಅನ್ನೋದೊಂದು ಬಂದಿದೆ ಅಲ್ವಾ, ಅದೇ ಒಂದು ಗ್ರೇಟ್ ಅಂತ ಹೇಳ್ತೀನಿ. ಯಾಕೆಂದರೆ ಎಷ್ಟೋ ಇವಾಗಿನ ಹೆಣ್ಮಕ್ಳುಗಳಾಗಲಿ ಗಂಡಮಕ್ಳುಗಳೇ ಆಗಲಿ ಜಾಸ್ತಿ ತಲೆನ ಕೆಡಿಸ್ಕೊಳ್ಳಲ್ಲ, ಅದು ಅವರನ್ನೇ ಕಣ್ಣಿಗೆ ಕಂಡಿದ್ದೆ ನಿಜ ಅಂತ ಬ್ಲೇಮ್ ಮಾಡಿ ಅದನ್ನು ಡಿವೋರ್ಸ್ ಆಗೋದನ್ನೇ ನೋಡ್ತಾರೆ. ಯಾವಾಗಲೂ ಏನಾದ್ರು ನಡೀತಿದೆ ಅಂದರೆ ಅದಕ್ಕೇನೋ ಒಂದು ಮೂಲ ಇದೆ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಎಷ್ಟೋ ಸಮಸ್ಯೆಗಳು ಈ ರೀತಿ ಬರ್ತಾವೆ ನನ್ನ ಹತ್ರ, ಗಂಡ ಹೆಂಡತಿ ಸಂಬಂಧಗಳಲ್ಲಿ ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ದೇ ಹೊಡೆದಾಟ ಹೊಡೆದಾಟ ಆಗಿ, ಮುಂಚೆ ಚೆನ್ನಾಗಿದ್ದವ್ರು ಹೀಗೆ ಆಗ್ತಾ ಆಗಿದೆ ಅಂದಾಗ ಅದಕ್ಕೇನೋ ಒಂದು ಕಾರಣ ಇರುತ್ತೆ ಅಂತ ಎಷ್ಟೋ ಜನ ಬಂದು ಹುಡುಕ್ತಾರೆ, ಅದರ ಒಂದು ಪ್ರಯತ್ನ ಪಡ್ತಾರೆ. ಸೊ ಹಾಗೆಯೇ ಇದು ನಡೀತಾ ಇರೋದು. ಇಲ್ಲೇನಾಗಿರುತ್ತೆ ಅಂದರೆ ಮೊದಲು ಗಂಡ ಹೆಂಡತಿಯಲ್ಲಿ ಅಥವಾ ಮೊದಲು ಮದುವೆಗಿನ ಮುಂಚೆ ಇದ್ದ ಒಂದು ಪ್ರೀತಿ ವಿಶ್ವಾಸ, ಮದುವೆ ಆದಮೇಲೆ ಸ್ವಲ್ಪ ದಿವಸ ಇದ್ದು ಆಮೇಲೆ ಅದು ಹಳಸ್ತಾ ಇದೆ ಅಂದರೆ ಅದಕ್ಕೆ ಬೇರೆ ಏನೋ ಕಾರಣಗಳಿದ್ದೇ ಇರುತ್ತೆ. ಯಾರಾದರೂ ಚೆನ್ನಾಗಿರಬಾರ್ದು ಅನ್ನೋ ಉದ್ದೇಶಕ್ಕಾದರೂ ಏನಾದರೂ ಅದನ್ನು ಡಿವೈಡ್ ಮಾಡೋದಕ್ಕೆ ಈ ಪ್ರಯೋಗಗಳನ್ನು ಮಾಡೋ ಸಾಧ್ಯತೆ ಇರುತ್ತೆ. ಅಥವಾ ಆತ್ಮಗಳಿಂದ ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ಅವರವರಲ್ಲಿರ್ತಕ್ಕಂಥ ಆತ್ಮಗಳು ದೇಹದಲ್ಲಿರುವಂಥದ್ದು ಅದು ಒಬ್ಬರನ್ನೊಬ್ಬರನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಸಹಿಸೋದಿಲ್ಲ, ಆವಾಗ ಆ ವ್ಯಕ್ತಿಯಲ್ಲಿ ಆ ಬದಲಾವಣೆಗಳು ಬರಲಿಕ್ಕೆ ಶುರು ಆಗುತ್ತೆ. ಅಥವಾ ಇವರಲ್ಲಿ ಏನಾದರೂ ಜನ್ಮಾಂತರದ ಸಮಸ್ಯೆಗಳು ಏನಾದರೂ ಇದ್ದರೆ, ಇವರಿಂದ ಯಾರಿಗಾದ್ರೂ ಮೋಸ ಆಗಿದ್ದರೆ, ಅವರೇನಾದ್ರು ರಿವೆಂಜ್ ನೇಚರಲ್ಲಿ ಏನಾದ್ರು ಬಂದು ಇದು ಸಂಸಾರ ನಿಲ್ಲಬಾರದು ಅಂತ ಒಡೆಯೋ ಸಾಧ್ಯತೆಗಳಿರುತ್ತೆ. ಯಾವುದಕ್ಕೆ ಯಾವ ಉದ್ದೇಶದಿಂದ ಈ ರೀತಿ ಆಗಿದೆ ಅಂತ ನೋಡ್ಬೋದು. ಅದು ಈ ಆತ್ಮ ಚಿಕಿತ್ಸೆಯಲ್ಲಿ ಅವರ ಆತ್ಮವನ್ನು ವರ್ಗಾವಣೆ ಮಾಡಿ ಇದರ ಮೂಲ ಏನು ಅಂತ ತಿಳಿದು ಆ ಆತ್ಮಗಳಿಂದ ಇವರು ಬದಲಾವಣೆ ಬಂದಿದ್ದೇ ಆಗಿದ್ದರೆ ಅದನ್ನು ಸರಿಪಡಿಸಿದ್ರೆ ಅವರಲ್ಲಿ ಮೊದಲಿನಂಗೆ ಅವ ವ್ಯಕ್ತಿಗೆ ಗೊತ್ತಿಲ್ಲದಂಗೆ ಅವನ ಬದಲಾವಣೆಗಳು ಬರುತ್ತೆ. ಲಾಸ್ಟ್ ಟೈಮು ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ಅನ್ಕೋತೀನಿ. ಒಬ್ಬ ಹುಡುಗಿ 3 ವರ್ಷ ಆಗಿದೆ ಮದುವೆ ಆಗಿ, ಗಂಡ ಮದುವೆ ಆದ 3 ತಿಂಗಳಂತ ಅವ್ರು ಚೆನ್ನಾಗಿದ್ದಿದ್ದ, ಅದ್ರ ನಂತರ ತದ್ವಿರುದ್ಧ ವ್ಯಕ್ತಿ. ಅವ್ರ ತಾಯಿ, ಮಗಳು ಬಂದು ತಾಯಿ ಹತ್ರ ಹೇಳ್ತಾಳೆ ಹಿಂಗೆ ಸಮಸ್ಯೆ ಅಂತ, ಬೇಡ ನಂಗೆ ಡೈವರ್ಸ್ ಕೊಡಿಸ್ಬಿಡು ಅಂತ. ತಾಯಿ ಸಮಾಧಾನ ಮಾಡಿ ನಮ್ಮಲ್ಲಿ ಕರ್ಕೊಂಬಂದಾಗ ನೋಡಿದ್ರೆ ಅದು ಮಾಟದ ಕೇಸು. ಕ್ಲಿಯರ್ ಮಾಡಿದ್ರೆ ಎಷ್ಟು ಖುಷಿಯಾಗಿದ್ದಾಳೆ ಅಂದರೆ ಇಟ್ಸ್ ಅನ್ಬಿಲೀವಬಲ್. ಸೊ ಹಾಗೆ ಒಬ್ಬ ತಾಯಿ ಆದವಳು ಆ ರೀತಿ ಒಳ್ಳೆಯ ಮಾರ್ಗದಲ್ಲಿ ಮಕ್ಕಳನ್ನು ನಡೆಸೋದು ಭಾಳ ಮುಖ್ಯ. ಇವಾಗಿನ ಹೆಣ್ಮಕ್ಳುಗಳಿಗೂ ನಾನು ಕಿವಿ ಮಾತು ಹೇಳೋದು ಅಷ್ಟೇ, ಏನೇ ಸಮಸ್ಯೆ ಇದ್ದರೂ ಅದಕ್ಕೊಂದು ಏನೋ ಒಂದು ಇದೆ ಅದಕ್ಕೆ ಅದ್ರ ಹಿಂದೆ ಅನ್ನೋದನ್ನು ಒಂಚೂರು ಹುಡುಕೋ ಪ್ರಯತ್ನ ಮಾಡಬೇಕೇ ಹೊರತು ದುಡುಕಿ ತೀರ್ಮಾನವನ್ನು ತಗೋಬಾರ್ದು. ರೀಸನ್ ಆ್ಯಂಡ್ ಸೊಲ್ಯೂಷನ್, ಸೊಲ್ಯೂಷನ್ಸ್ ಇದ್ದೇ ಇರುತ್ತೆ. ನಮ್ಮ ಹತ್ರ ಇಲ್ಲ, ಬೇರೆ ಅವತ್ತೆಲ್ಲ ನಮ್ಮ ಹತ್ರ ಎಲ್ಲೋ ಒಂದು ಕಡೆಗೆ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ. ನಿಜ ಡಾಕ್ಟರ್, ಇದು ಏನಂತಂದರೆ ಯಾಕೆ ಮದುವೆ ಮುಂಚೆ ಚೆನ್ನಾಗಿರ್ತಾರೆ, ಮದುವೆ ಆದಮೇಲೆ ಚೇಂಜಸ್ ಆಗುತ್ತೆ? ಅವ್ರು ಚೇಂಜ್ ಆಗಲ್ಲ, ಅವ್ರು ಉದ್ದೇಶಪೂರ್ವಕವಾಗಿ ಅವ್ರ ಆತಿ ಬದಲಾವಣೆ ಆಗ್ತಾರೆ ಅಂತ ಅಲ್ಲ, ಅದಕ್ಕೇನೋ ಒಂದು ಕಾರಣ ಇರುತ್ತೆ. ಅವ್ರಿಗೆ ಗೊತ್ತಿಲ್ಲದ ಹಾಗೇ ಆ ವ್ಯಕ್ತಿಯ ಮನಸ್ಥಿತಿಯನ್ನು ಬದಲಾವಣೆ ಆಗ್ತಾ ಇರುತ್ತೆ. ಆ ಖುದ್ದಾಗ ನೀವು ವ್ಯಕ್ತಿಯನ್ನೇ ಹೋಗಿ ಕೇಳಿಬೇಕಿದ್ರೆ, ಮುಂಚೆ ಚೆನ್ನಾಗಿದ್ದಲ್ಲ ಈಗ ಯಾಕೆ ಹಿಂಗೆ ಆಡ್ತೀಯ ಅಂತ ಕೇಳಿದ್ರೆ ಅವರದೇ ಆದ ಒಂದು ಆನ್ಸರ್ ಕೊಡ್ತಾರೆ ಹೊರತು ಅವ್ರಿಗೆ ಗೊತ್ತಿರಲ್ಲ ಯಾಕೆ ಬದಲಾವಣೆ ಆಗ್ತಿದೆ, ನಾನು ಯಾಕೆ ಹೀಗಾದೆ,
ಅವ್ರಿಗೆ ಅದನ್ನು ಎಕ್ಸೆಪ್ಟು ಮಾಡ್ಕೊಳ್ಳೋಕ್ಕಾಗಲ್ಲ. ಸಮಟೈಮ್ಸ್ ನೀವೇ ಹೇಳಿದಾಗ ಆ ವ್ಯಕ್ತಿ ಅವ್ರ ಹತ್ರ ಬಂದು ಗೋಗರಿತಾನೆ, ಆಮೇಲೆ ಇಲ್ಲ ನನ್ನ ತಪ್ಪಾಯಿತು ನಾನು ಸರಿ ಮಾಡ್ಕೋತೀನಿ ಅಂತ ಸೆಲ್ಫ್ ಕಂಟ್ರೋಲ್ ಎಲ್ಲ ಹಾಳಾಗಿ ಹೋಗ್ಬಿಟ್ಟಿರುತ್ತೆ, ತನ್ನ ಮನಸ್ಸು ತನ್ನ ಮಾತನ್ನು ಕೇಳ್ತಿರಲ್ಲ ಅವರಲ್ಲಿ. ಹೀಗಾಗಿ ನೆಕ್ಸ್ಟ್ ಮೂಮೆಂಟಲ್ಲಿ ಮತ್ತೆ ಅದೇ ಚಾಳಿ ಕಂಟಿನ್ಯೂ ಆಗುತ್ತೆ. ಯಾಕೆಂದರೆ ಒಳಗಡೆ ಇರತಕ್ಕಂಥ ಆತ್ಮ ಅದನ್ನು ಪ್ರೇರೇಪಣೆ ಮಾಡ್ತಿರುತ್ತೆ, ಪ್ರವೋಕ್ ಮಾಡ್ತಿರುತ್ತೆ, ಅದನ್ನು ಹುರಿದುಂಬಿಸ್ತಾ ಇರುತ್ತೆ ಅವನಿಗೆ ಪದೇ 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 ಅದನ್ನು ರಿಕಾಲ್ ಮಾಡ್ತಿರುತ್ತೆ. ಹೀಗಾಗಿ ಅವ್ನು ಮರಿಬೇಕು ಅಂದರೆ ಅದು ಮರೆಯೋಕ್ಕದು ಬಿಡಲ್ಲ. ಯಾಕಂದರೆ ನಾನು ಸುಮಾರು ಜನ ನೋಡಿದ್ದೀನಿ ಮದುವೆಗೆ ಮುಂಚೆ ಅಂದರೆ ಲವ್ ಮಾಡ್ತಾ ಇರೋ ಟೈಮ್ನಲ್ಲಿ ಹುಡುಗಿಗೋಸ್ಕರನೇ ಅವಳು ಎಲ್ಲಿರ್ತಾವೆ ಅಲ್ಲೇ ಹೋಗಿ ಹುಡ್ಕೊಂಡು ಹೋಗೋದು, ಫೋನ್ ಮಾಡೋದು. ಮದುವೆ ಆದ ನಂತರ ಅದು ಇಡೀ ಚೇಂಜಸ್ಸು ಏನು ಅಂತ ಕೇಳಿದ್ರೆ ಕಮಿಟ್ಮೆಂಟ್ಸು. ಇದೊಂದು ರೀಸನ್ ಅಲ್ಲ, ಅವ್ರಿಗೆ ಗೊತ್ತಾಗಲ್ಲ ಅದು, ಅವ್ರಿಗೆ ತೋಚಿದ್ದು ಅವ್ರು ಏನೋ ಒಂದು ಉತ್ತರ ಕೊಡ್ತಾರೆ, ಬಟ್ ಬ್ಯಾಕ್ಗ್ರೌಂಡಲ್ಲಿ ಅದು ಸ್ಟೋರಿನೇ ಬೇರೆ ಇರುತ್ತೆ. ಸೊ ಹೀಗಾಗಿ ಅದನ್ನು ಕ್ಲಿಯರ್ ಮಾಡಿದ್ರೆ ಅವ್ರಿಗೆ ಗೊತ್ತಿಲ್ಲದಾಗ ಅವರಲ್ಲಿ ಬದಲಾವಣೆ ಬಂದ್ಬಿಡುತ್ತೆ. ಸರಿ ಡಾಕ್ಟರ್. ಡಾಕ್ಟರ್, ಈಗ ಪತ್ರೋತ್ತರದ ಸಮಯ, ಯಾರು ಪತ್ರ ಬರೆದಿದ್ದಾರೆ ಅವ್ರ ಸಮಸ್ಯೆ ಏನು ಅಂತ ನೋಡೋಣ. ಪೂಜ್ಯ ಗುರುಜಿ ಅವರಿಗೆ ನಮಸ್ಕಾರಗಳು. ನನ್ನ ಹೆಸರು ನಾರಾಯಣ್ ರಾವ್. ನಾನು ಪ್ರತಿನಿತ್ಯ ಟಿವಿಯಲ್ಲಿ ನಿಮ್ಮ ಕಾರ್ಯಕ್ರಮ ನೋಡುತ್ತಿದ್ದೇನೆ. ಸಾಕಷ್ಟು ಜನರ ಸಮಸ್ಯೆಗೆ ಪರಿಹಾರ ಹೇಳುತ್ತೀರಿ, ನಮ್ಮ ಸಾಕಷ್ಟು ಪ್ರಶ್ನೆಗಳಿಗೂ ಉತ್ತರ ನೀಡುತ್ತೀರಿ. ಇದರಿಂದ ತುಂಬ ಉಪಯೋಗ ಆಗುತ್ತಿದೆ. ನನ್ನದು ಒಂದು ಪ್ರಶ್ನೆ ಇದೆ. ಕೆಲವರಿಗೆ ಮಾಟದ ಸಮಸ್ಯೆ ಇರುತ್ತದೆ, ಕೆಲವರು ಕಟ್ಟು ಹಾಕುತ್ತಾರೆ. ಇದನ್ನು ನೀವು ತೆಗೆದ ನಂತರ ಶತ್ರುಗಳು ಮತ್ತೆ ಮಾಡಿದರೆ ಅದು ನಮಗೆ ತೊಂದರೆ ಮಾಡುತ್ತದೆಯೇ? ನೀವು ನಿವಾರಣೆ ಮಾಡಿದ ನಂತರವೂ ಕಟ್ಟು ಹಾಕಲು ಸಾಧ್ಯವೇ? ಮತ್ತೆ ಮಾಟ ಮಾಡಲು ಸಾಧ್ಯ ಆಗದ ಹಾಗೆ ಏನಾದರೂ ಮಾಡಲು ಸಾಧ್ಯ ಇದೆಯೇ? ದಯವಿಟ್ಟು ನನ್ನ ಈ ಪ್ರಶ್ನೆಗೆ ಉತ್ತರಿಸಿ. ಇಂತಿ ನಿಮ್ಮ ವಿಶ್ವಾಸಿ ನಾರಾಯಣ್ ರಾವ್. ಖಂಡಿತ, ಇದುವರೆಗೂ ಈ ರೀತಿ ಪ್ರಶ್ನೆ ಯಾರು ಕೇಳಿರಲಿಲ್ಲ. ಅವ್ರು ಕೇಳೋದು ನಿಜನೇ. ಈಗ ಒಂದ್ಸರಿ ಹೊಡೆತ ಬಿದ್ದಿದೆ ಅಂದರೆ, ಯಾರು ಒಬ್ಬರು ಕಂಡಿಟ್ಟಿದ್ದಾರೆ ಅಂದರೆ ವಾಚಿಂಗಲ್ಲಿ ಇದ್ದೇ ಇರ್ತಾರೆ, ನೋಡ್ಕೊಂಡಿರ್ತಾರೆ ಏನಾಯಿತು, ರಿಸಲ್ಟ್ ಬರ್ತಾ ಇದೆಯಾ ಇಲ್ವಾ ಅಂತ. ರಿಸಲ್ಟ್ ಬಂದಿರೋದು ಗೊತ್ತಿದ್ದಾಗಲೂ ಕೂಡ ವಾಚಿಂಗಲ್ಲೇ ಇರ್ತಾರೆ, ನೆಕ್ಸ್ಟ್ ಇನ್ನೇನಾದ್ರು ರಿಪೇರಿ ಮಾಡ್ಕೊಂಬಿಟ್ರಾ ನೆಕ್ಸ್ಟ್ ಏನು ಅಂತ ಮಾಡ್ತಿರ್ತಾರೆ. ಸೊ ಅವ್ರು ಕೇಳೋದು ಸರಿ ಇದೆ. ಸೊ ಕೆಲವೊಬ್ಬರು ತುಂಬ ರಿವೆಂಜ್ ಇಟ್ಕೊಂಡು ಕೊನೆವರೆಗೂ ಅದನ್ನು ವಾಶ್ ಮಾಡಿಕೊಂಡು ಮಾಡ್ತಿರ್ತಾರೆ. ಅದನ್ನು ತಡೆಯೋದಕ್ಕೆ ಏನು ಫೆಸಿಲಿಟಿ ಇಲ್ಲ ಅಂತಲ್ಲ, ಖಂಡಿತ ಇದೆ. ಮೊದಲು ನಾವು ಇರೋದನ್ನು ಕ್ಲಿಯರ್ ಮಾಡಿ ಅವ್ರಿಗೆ ರಿಸಲ್ಟನ್ನು ತಂದು ಡೆವಲಪ್ಮೆಂಟನ್ನು ತಂದು ತೋರಿಸ್ತೀವಿ. ಕೊನೆಗೆ ನೆಕ್ಸ್ಟ್ ಇನ್ ಯಾರೇ ಏನೇ ಮಾಟಾಗಲಿ ಮಂತ್ರಗಳನ್ನು ಮಾಡಿ ಇದು ಕಟ್ಟಾಕೋದಾಗಲಿ ಮಾಡೋದನ್ನು ತಡೆಯೋದಕ್ಕೋಸ್ಕರವಾಗಿ ನಮ್ಮಲ್ಲಿ ಒಂದು ಯಂತ್ರಗಳಿವೆ, ಅಂದರೆ ತಾಯಿತಗಳು ಅಂತ ಇರುತ್ತೆ. ಅದು ಪವರ್, ಅದರಲ್ಲಿ ಲೋ ಪವರ್ದು ಜಾಸ್ತಿ, ಕಡಿಮೆ ಪವರು ಜಾಸ್ತಿ ಪವರ್ ಅಂತಲೂ ಇರುತ್ತೆ. ಅದು ಅವ್ರಿಗೆ ಬೇಕಾದವ್ರಿಗೆ ನಾವು ಅದನ್ನು ಕೊಡ್ತೀವಿ. ಓಕೆ. ಅದನ್ನು ಕಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಲೈಫ್ ಟೈಮ್, ಅದು ಲೈಫ್ ಟೈಮ್ ಪವರ್ ಇರುತ್ತೆ ಅದರಲ್ಲಿ. ಅದಕ್ಕೆ ಇನ್ನು ಯಾರೇ ಏನೇ ಮಾಡಿದ್ರು ಅದು ತಡೆಯುತ್ತೆ. ಸರಿ ಡಾಕ್ಟರ್, ಹಾಗಾದರೆ ನಿಜವಾಗ್ಲೂ ಇದು ಉಪಯೋಗ ಆಗುವಂಥದ್ದು. ಹೌದು, ಖಂಡಿತವಾಗೂ ಅದಕ್ಕೊಂದು ವ್ಯವಸ್ಥೆ ಇದೆ. ಸರಿ, ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ವೀಕ್ಷಕರು ಕೇಳಿದಂಥ ಪ್ರಶ್ನೆ, ಹಾಗೆ ಈಗ ಪತ್ರ ಬರೆದಲ್ಲಿ ಅವರು ಕೂಡ ಅವರು ಕುತೂಹಲದ ಪ್ರಶ್ನೆಯನ್ನು ಕೇಳಿದ್ರು. ಸೊ ಎಲ್ಲ ಪ್ರಶ್ನೆಗೂ ಉತ್ತರವನ್ನು ಕೊಟ್ಟಿದ್ದೀರಾ. ನಮಸ್ಕಾರ. ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ನಿಮ್ಮ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ, ಹಾಗೆ ಅನುಮಾನಗಳಿಗೆ ಪರಿಹಾರ ಸಿಕ್ಕಿದೆ ಅಂತ ಭಾವಿಸ್ತಾ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಮುಗಿಸೋಕ್ಕಿಂತ ಮುಂಚೆ ಡಾಕ್ಟರ್ ಮಂಜುನಾ ಶಾಸ್ತ್ರಿಯವ್ರನ್ನ ನೇರವಾಗಿ ಭೇಟಿಯಾಗಬೇಕಾದ್ರೆ ಮುಂಚೆನೇ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನಂತರ ಹೋಗಿ ಭೇಟಿಯಾಗಿ. ಹಾಗೆ ಯಾರಿಗೆ ನೇರವಾಗಿ ಹೋಗಿ ಭೇಟಿಯಾಗೋದಕ್ಕಾಗೋದಿಲ್ವೋ ಅಂಥವ್ರಿಗೋಸ್ಕರ ಫೋನ್ ಸೆಷನ್. ಹೌದು, ಫೋನ್ ಮೂಲಕ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಮಾಡಿಕೊಡ್ತಾರೆ ಡಾಕ್ಟರ್ ಮಂಜುನಾ ಶಾಸ್ತ್ರಿಯವರು. ಯಾರಿಗೆ ಸಮಸ್ಯೆ ಇದೆಯೋ ಅಂಥವರ ಭಾವಚಿತ್ರ ಕಳಿಸಿದ್ರೆ ಸಾಕು. ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಭೇಟಿಯಾಗೋಣ. ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂಪರ್ಕಿಸಿ ನಂಬರ್ 470 13ನೇ ಎ ಕ್ರಾಸ್ 8ನೇ ಮುಖ್ಯ ರಸ್ತೆ ವೈಯಾಲಿ ಕಾವಲ್ ಮಲ್ಲೇಶ್ವರಂ ಬೆಂಗಳೂರು 560003. ಇಮೇಲ್ mshastri123@gmail.com. ವೆಬ್ಸೈಟ್ www.mshastri.in. ದೂರವಾಣಿ ಸಂಖ್ಯೆ 8861999992 8861999993. ಆತ್ಮ ಸಂಜೀವಿನಿ.